ಮೈಂಡ್ ಅದನ್ನು ಬಯಾಲಜಿಕಲ್ ಏನು ಗೊತ್ತಿಲ್ಲ ಆದರೆ ಹಸ್ರಾವ್ ಅಂತೀವಿ ಅದನ್ನು ಇದೇ ನೋಡಿ ಇದು ಸಕತ್ತಾಗಿದೆ ಮಾತ್ರ ಪ್ಲೇಸ್ ಇದು ಇಲ್ಲಿನ ಫುಲ್ ಹೆದರಿಕೆ ಆಗುತ್ತೆ ಕಾಲೇನಾದ್ರೂ ಒಳಗೆ ಹೋಯ್ತಾನೆ ಕೆಳಗೆ ಹೋಗಿರ್ತೀವಿ ಇದೆ ಅಲ್ಲ ನಾವು ಯಾವಾಗ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಆ ಬ್ರಿಡ್ಜ್ ನೋಡೋದು ಇಲ್ಲೊಂದು ಟನಲ್ ಇದೆ ಫುಲ್ ಕತ್ಲೆ ತುಂಬಿದೆ ಇದು ಲೆಂತ್ ಅರ್ಧ ಕಿಲೋಮೀಟರ್ ಇದೆ ಇದು ಮಾರ್ಚ್ 1972 ಅಲ್ಲಿ ಆಗಿತ್ತು ನಿಮ್ಗೆ ಜಾಗ ಸಿಗತ್ತೆ ನಿಲ್ಲಕ್ಕೆ ನಮಗೆಲ್ಲ ಬ್ರಿಟಿಷ್ ಕಾಲ ಅನ್ಕೊಂಡ್ಬಿಟ್ಟಿದೆ ಟನಲ್ಗಳಾಗಿದೆ ಓಕೆ ಕಲ್ಲಾರಿ ಅನ್ನೋದು ಹೊಳ್ಗಾಗಿದೆ ಮುಂದೆ ಬ್ರಿಡ್ಜ್ ಬಿಟ್ಟು ನೆಕ್ಸ್ಟ್ ಬ್ರಿಡ್ಜ್ ಬರುತ್ತೆ ಅಲ್ಲಿ ಮೇಲೆ ಶೆಡ್ ಇದೆ ವಾರದಲ್ಲಿ ಒಂದ್ಸಲಿ ಅದ್ರ ಮೈಂಟೆನೆನ್ಸ್ ಮಾಡ್ತಿರ್ತಾರಂತೆ ಯಾಕಂದ್ರೆ ಲೋಡ್ ಹೆವಿ ಆಗಿರುತ್ತೆ ಘಟ್ಟದ ಕೆಳಗಿನ ಘಟ್ಟದ ಮೇಲೆ ಹತ್ತದ್ದು ಇದು ಟನಲ್ಗಳ ಸ್ಕೆಚ್ ಎಲ್ಲ ಬ್ರಿಟಿಷ್ ಕಾಲದಲ್ಲಿ ಆಗಿತ್ತು ಅಂತ ಹೇಳ್ತಾರೆ ವರ್ಕ್ ಪ್ರೋಗ್ರೆಸ್ ಆಗಿತ್ತು 60 ಮೇಲೆ ಅಂತೆ ಊಟ ಮಾಡಿ ಸಿಗೋಣ ಆಯ್ತಾ ಥ್ಯಾಂಕ್ಸ್ ತುಂಬ ಟನಲ್ಗಳೊಳಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಅರ್ಧ ಕಿಲೋಮೀಟರ್ ಟನಲ್ ನಡೆದಿದ್ದಾಯಿತು ಸಕಲೇಶ್ಪುರದಿಂದ ಕುಕ್ಕೆಗೆ ಹೋಗೋದಾದರೆ ಸಿಗೋ ಅಷ್ಟು ಟನಲಲ್ಲಿ ಇದೇ ಉದ್ದ ಟನಲ್ಲು ನಾನು ಬಂದ್ರ ಮೇಲೆ ಎರಡು ಟ್ರೈನ್ ಮಿಸ್ ಆಯ್ತು ನನಗೆ ಬರಬೇಕಾದ್ರೆ ಒಂದು ಟ್ರೈನ್ ಹೋಯಿತು ಆವಾಗೂ ಡ್ರೋನ್ ತೆಗೆದು ಕ್ಯಾಪ್ಚರ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ಅಲ್ಲಿದ್ವಿ ಅಷ್ಟೊತ್ತಿಗೆ ಇಮ್ಮಿಡಿಯೇಟಾಗಿ ಅಲ್ಲಿ ಟ್ರೈನ್ ಬಂದಿದ್ದು ಗೊತ್ತಾಗಿಲ್ಲ ಡ್ರೋನ್ ತೆಗೆದು ಕನೆಕ್ಟ್ ಮಾಡಿಬಿಟ್ಟು ಹಾರಿಸೋಷ್ಟೊತ್ತಿಗೆ ಆ ಟ್ರೈನ್ ಹೋಗಾಗಿತ್ತು ಟ್ರೈನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ಇನ್ನೂ ಒಂದು ಗಂಟೆ ಕಾಯಬೇಕು ಅದೇ ಯೋಚನೆ ಮಾಡ್ತೀನಿ ಕಾಯಿಲ್ಲ ಹೋಗಲ ಅಂತ ಮುಂದೊಂದು ದಿನ ನಮಗೆ ಇಲ್ಲಿ ಬರೋಕ್ಕೆ ಅಲೋ ಮಾಡ್ತಾರಾ ಇಲ್ಲ ಅನ್ನೋದು ಗೊತ್ತಿಲ್ಲ ಖುಷಿ ಆಗಿಬಿಡ್ತು ಎರಡೂವರೆಗೆ ಟ್ರೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಯ್ತಾ ಇದ್ದೆ ಪುಣ್ಯಕ್ಕೆ ಒಂದು ಗೂಡ್ಸ್ ಟ್ರೈನೇ ಬಂದುಬಿಡ್ತು ಅದು ಇಮಿಡಿಯೇಟಾಗಿ ಬಂತು ಬೇಗ ಬೇಗ ಫ್ಲೈ ಮಾಡಿದೆ ಏನೋ ಒಂದು ಅಟ್ಲೀಸ್ಟ್ ಸಿಕ್ತು ಕ್ಯಾಪ್ಚರ್ ಮಾಡೋಕ್ಕಂತ ಸಿಕ್ತು ಇನ್ನೂ ಹಾಫ್ ಆನ್ ಅವರ್ ವೇಟ್ ಮಾಡಲ್ಲ ಮಳೆ ಮೋಡ ಆಗ್ತಾ ಇದೆ ಮತ್ತು ಮಳೆ ಬಂತು ಅಂತ ಹೇಳಿದ್ರೆ ಇಲ್ಲಿಂದ ಹೋಗೋಕ್ಕೆ ಕಷ್ಟ ಆಗಿಬಿಡತ್ತೆ ಅದರಿಂದಾಗಿ ಈಗಲೇ ಹೊರಡ್ಬಿಡೋಣ ಇದೊಂದು ಸ್ಟ್ರೆಚ್ ದಾಟ್ಬಿಡ್ತು ಅಂತ ಹೇಳಿದ್ರೆ ತಲೆನೋವಿಲ್ಲ ಆಮೇಲೆ
ಅವಾಗ ಹೋಗ್ತೀವಿ ಅವಾಗ. ಕಮಾನ್, ಆಫ್ ರೋಡಿಂಗ್ ಸಖತ್ತಾಗಿರುತ್ತೆ ಇಲ್ಲಿ. ಈಗ ಇನ್ನೊಂದು ದಾಟ ಆಯಿತು. ಬೀಳ್ಸೋದೊಂದು ಮಾಡಬೇಡ ಅಷ್ಟೇ ನನ್ನ. ಸೂಪರ್ ಆಗಿದೆ ಇದು ಈ ಜಾಗ, ಖುಷಿಯಾಗತ್ತೆ ನಂಗೆ. ಇದು ಸಂಸೆಟ್ ಹಿಡಿಯಪ್ಪ, ಇದು ಒಂದು ಆಫ್ ರೋಡಿಂಗ್ ಫೀಲ್ ಬರ್ತಾ ಇದೆ ಈಗ. ಅಷ್ಟೇ, ಸ್ವಲ್ಪ ಜಾಸ್ತಿನೇ ಇದೆ, ಇದು ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಹೋಗೋಣ. ಹೂ ಹತ್ತು ಕಲ್ಲುಗಳು, ಕಲ್ಲುಗಳಿದ್ದಾಗ ಜಾರಿ ಬೀಳೋ ಚಾನ್ಸಸ್ ಇರುತ್ತೆ. ನಾನು ನೀ ಪ್ಯಾಡ್ಗಳು ಹಾಕ್ಕೊಂಡಿಲ್ಲ, ರೈಡಿಂಗ್ ಜಾಕೆಟು ಹಾಕ್ಕೊಂಡಿಲ್ಲ, ಪೆಟ್ಟಾಗಿಬಿಡತ್ತೆ. ಅರೆ 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 ಅರೆ, ಹಿಂಗಿದ್ದಾಗ ದಂಡ ಹಿಂಗೆ ಮೇಲೆ ಹತ್ತಕ್ಕೆ ಹೋಗ್ಬಾರ್ದು, ಪಕ್ಕ ಬೀಳ್ತೀವಿ, ಹತ್ತಕ್ಕಾಗಲ್ಲ, ಜಾರು ಬಿಡತ್ತದು. ಅವಾಗ ಈ ಸೈಡಿಂದ ಬಂದಿದ್ದು ಇಲ್ಲೊಂಚೂರು ಹೋಗಕ್ಕೆ ಹೆದರಿಕೆ, ಎಲ್ಲಿ ಮುಳುಗಳು ಚುಚ್ಕೊಂಡು ಬಿಡತ್ತೆ ಅಂತ ಹೇಳಿ. ಅಯ್ಯೋ ದೇವರೇ, ಮಳೆ ಸ್ಟಾರ್ಟ್ ಆಯ್ತಲ್ಲ. ಹಂಗೆ ಅಲ್ಲಿ ಮೇಲೆ ಗೊಚ್ಚೆ, ಆ ಗೊಚ್ಚೆ ಅಲ್ಲಿ ಸ್ಲಿಪ್ ಆಯ್ತು ಅಂತ ಹೇಳಿದ್ರೆ ಒತ್ತಾಟ ಆಗಿಬಿಡತ್ತೆ. ಇದಿಷ್ಟು ಏನೂ ಪ್ರಾಬ್ಲಮ್ ಇಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮೇಲೆ ತನಕ ಹೋಗ್ತೀನಿ. ಜೋರಾಗ್ತಾನೇ ಇದೆ ಮಳೆ, ಗುಡುಗೋದು ಬೇರೆ ಕರ್ಮದ್ದು. ನೀವು ಈ ಕಡೆಯಿಂದ ಹೋದರೆ ಟನಲಿಗೆ ಹೋಗ್ತೀರಾ, ಟನಲ್ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಬಂದು ಆ ಬ್ರಿಡ್ಜ್ ಹತ್ರ ಬರಬೇಕಾಗತ್ತೆ. ನೀವು ಟನಲ್ ಒಳಗೆ ಹೋಗಬಾರ್ದು ಅಂತ ಹೇಳಿದ್ರೆ ರೈಟ್ ಸೈಡ್ ಹೋಗ್ಬೇಕು. ಅಲ್ಲಿ ತಗೋರೆ ಖುಷಿಯಲ್ಲಿ ಚಂದ ಮಾತಾಡ್ಕೊಂಡು ಬಂದಿದ್ದೆ, ಗೋಪ್ರೋ ಕೈ ಕೊಡ್ತು. ಇಲ್ಲಿಗೆ ಎಡಕುಮಾರಿ ರೈಡ್ ಮುಗೀತು ಅಂದ್ಕೊಂಡಿದ್ದೆಲ್ಲ ಆಯಿತು. ಒಳ್ಳೆ ವೆದರ್ ಇತ್ತು, ಡ್ರೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡೆ, ಅದು ಆಯಿತು. ಟ್ರೈನ್ ಬರಬೇಕಂತ ಅಂದ್ಕೊಂಡೆ, ಅದು ಆಯಿತು. ಮೋಡ ಬೇರೆ ಆಗ್ತಾ ಇದೆ, ಹೇಳೋಕ್ಕಾಗಲ್ಲ ಯಾವಾಗ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿ ಗೊಚ್ಚೆ ಆದರೆ ಗಾಡಿ ಮೇಲೆ ತರೋದು ಭಾರಿ ಕಷ್ಟ ಆಗಿಬಿಡತ್ತೆ. ಮೊದಲೇ ಸ್ವಲ್ಪ ಗೊಚ್ಚೆ ಇದೆ, ಇನ್ನೂ ಗೊಚ್ಚೆ ಆಯಿತು ಅಂತ ಹೇಳಿದ್ರೆ ಗಾಡಿ ಫುಲ್ಲು ಜಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫ್ ರೋಡಿಂಗ್ ಟೈರ್ ಇದನ್ನು ಯೂಸ್ ಆಗಲ್ಲ, ಗಾಡಿ ಹೆವಿ ವೆಯ್ಟ್ ಇರೋದ್ರಿಂದ. ಆಫ್ ರೋಡಿಂಗ್ ಮಾತ್ರ ಸಖತ್ತಾಗಿತ್ತು,